ಈಶ್ವರವನದಲ್ಲಿ ಶಿವರಾತ್ರಿ ಸಂಭ್ರಮ ಜೋರಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವು ವಿಶಿಷ್ಟತೆಗಳಿಂದ ಕೂಡಿದ ನವೇಶ್ವರ ಈಶ್ವರವನ ಶಿವರಾತ್ರಿ ಉತ್ಸವಕ್ಕೆ ನ್ಯಾಷನಲ್ ಮೆಡಿಕೋಸ್ ಆರ್ಗನೈಸೇಷನ್ ದಕ್ಷಿಣ ಪ್ರಾಂತ್ಯ ಕಾರ್ಯದರ್ಶಿ ಡಾಕ್ಟರ್ ಶ್ರೀಧರ್ ಚಾಲನೆ ನೀಡಿದರು. ಇದೇ ಸಂಸ್ಥೆಯ ಸಹಯೋಗದಲ್ಲಿ ನವೇಶ್ವರ ಈಶ್ವರವನ ಚಾರಿಟಬಲ್ ಟ್ರಸ್ಟ್ ಆಯೋಜಿಸಿರುವ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ಶ್ರೀಧರ್, ಪಂಚಶಿವ ತತ್ವಗಳಲ್ಲಿ ವಂದೆನಿಸಿದ ಪರೋಪಕಾರ್ಥವಾಗಿ ನಡೆಯುತ್ತಿರುವ ಶಿಬಿರದಲ್ಲಿ ತಮ್ಮ ಆರೋಗ್ಯ ಸುಧಾರಣೆಗಾಗಿ ಶಿವದಯಾನದೊಂದಿಗೆ ಭಕ್ತಾದಿಗಳು ವೈದ್ಯಕೀಯ ಸೇವೆ ಪಡೆಯಬೇಕೆಂದು ವಿನಂತಿಸಿಕೊಂಡರು. ಇನ್ನು ಇದೇ ವೇಳೆ ಮೂರನೇ ವರ್ಷದ ಉಚಿತ ರಕ್ತದಾನ ಶಿಬಿರವನ್ನು ಡಾಕ್ಟರ್ ಶ್ರೀನಿವಾಸ್ ಉದ್ಘಾಟನೆ ಮಾಡಿದರು. ಪಾಪ ಮತ್ತೆ ಕಕ್ತಿದ್ಯ ನೀವು ಬೇಡ ವೈದ್ಯ. ಸರ್ ಫೋಟೋ ವಿಡಿಯೋ ಸ್ಟಾಪ್ ಮಾಡಲಾ ಸರ್? ವಿಡಿಯೋ ಆನ್ ಆಗಿದೆ. ಹದಿನೇಳು ಹದಿನೆಂಟು ಹಾಕಿ ಪಾರ್ಟಿ
ಈಶ್ವರವನದಲ್ಲಿ ರಕ್ತದಾನ ಶಿಬಿರ ಜೊತೆಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ನಮ್ಮ ಶ್ರೀ ನಾಗೇಶ್ ಅವರು ಮತ್ತು ಅವರ ತಂಡದವರು ಪ್ರತಿ ವರ್ಷದಂತೆ ಈ ವರ್ಷ ಮಾಡ್ತಾ ಇದ್ದಾರೆ. ಹಾಗೆ ನಿರಂತರವಾಗಿ ಸಾಕಷ್ಟು ಸೇವಾ ಚಟುವಟಿಕೆಗಳನ್ನು ಕೊಡೋದ್ರ ಮುಖಾಂತರ ಮತ್ತು ಜೊತೆಗೆ ವಿಶೇಷವಾದ ಪ್ರಶಸ್ತಿಯನ್ನು ಸಮಾಜದಲ್ಲಿ ಸೇವೆ ಸಲ್ಲಿಸಿದಂತಹ ಸಾಧಕರಿಗೆ ಸಂಜೆ ವಿಶೇಷವಾದ ಪ್ರಶಸ್ತಿಗಳನ್ನು ಕೊಡುವಂಥದ್ದು ಮತ್ತು ಅಂಗವಿಕಲಚೇತನರಿಗೆ ಕಿಟ್ಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಸಾಕಷ್ಟು ಮಾಡಿದ್ದಾರೆ. ಇವಾಗ ತಾಲೆ ಶಿವಮೊಗ್ಗದಿಂದ ಸಾಕಷ್ಟು ಜನ ಭಕ್ತರು ಬಂದಿದ್ದಾರೆ ಮತ್ತು ನೇರವಾಗಿ ಶಿವನಿಗೆ ಅಭಿಷೇಕವನ್ನು ನಾವೇ ನೇರವಾಗಿ ಮಾಡುವಂಥ ಒಂದು ವ್ಯವಸ್ಥೆನ ಸಹ ಕಲ್ಪಿಸಿದ್ದಾರೆ. ಹಾಗಾಗಿ ಇಲ್ಲಿ ಎಲ್ಲ ಜಾತಿಯ ಗಿಡ ಮರಗಳನ್ನು ನಾವು ನೋಡ್ಬೋದು. ಜೊತೆಗೆ ಸಮಾಜದಲ್ಲಿ ಸಾಮಾಜಿಕ ಕಳಕಳಿ ಮತ್ತು ಪರಿಸರಕ್ಕೋಸ್ಕರ ತಮ್ಮನ್ನು ತಾವು ತೊಡಗಿಸ್ಕೊಂಡಂಥ ರಮೇಶ್ ಶ್ರೀ ನಾಗೇಶ್ ಅವರ ತಂಡ ನಿಜಕ್ಕೂ ಬಹಳ ಒಳ್ಳೆಯ ಕೆಲಸವನ್ನು ಶಿವಮೊಗ್ಗದಲ್ಲಿ ಮಾಡ್ತಾ ಇದೆ. ಎಲ್ಲರೂ ಒಮ್ಮೆ ಈ ವನವನ್ನು ನೋಡಬೇಕು. ಎಲ್ಲ ರೀತಿಯ ಸಸ್ಯ ಸಂಕುಲಗಳು ಜೊತೆಗೆ ಎಲ್ಲ ದೇವತೆಗಳ ವಿಗ್ರಹಗಳು ಇನ್ನು ಮನಸ್ಸಿಗೆ ಒಂದು ಶಾಂತಿ ಸಿಗುವಂಥ ಕೆಲಸ ಇಲ್ಲಿ ಆಗ್ತಾ ಇದೆ. ಹಾಗಾಗಿ ಎಲ್ಲರೂ ಈ ವನವನ್ನು ವೀಕ್ಷಣೆ ಮಾಡಿ ಇನ್ನೂ ಸಂಜೆ ತನಕ ಸಾಕಷ್ಟು ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ನಿರಂತರ ನಿತ್ಯ ದಾಸೋಹವನ್ನು ಸಹ ಅವರು ಅಂದ್ಕೊಂಡಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ನರೇಶ್ ಶ್ರೀ ನಾಗೇಶ್ ಅವರು, ನಾಗರಾಜ್ ಶೆಟ್ಟರ್ ಇರ್ಬೋದು ಮತ್ತು ಎಲ್ಲ ಅವರ ತಂಡದಲ್ಲಿ ಮತ್ತೊಮ್ಮೆ ಹೆಚ್ಚುವಾದ ಧನ್ಯವಾದಗಳನ್ನು ತಿಳಿಸ್ತೇನೆ. ಈ ದಿನ ರಕ್ತದಾನ ಶಿಬಿರ ಕಾರ್ಯಕ್ರಮದಲ್ಲಿ ರಕ್ತದಾನ ನೀಡಿ ಸಮಾಜಕ್ಕೆ ಒಂದು ಒಳ್ಳೆಯ ಸದುದ್ದೇಶವನ್ನು ಸಾರಬೇಕೆಂದು ನನ್ನಲ್ಲಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಹಾಗೂ ಬೇರೆಯವರಿಗೆ ಅಪಘಾತ ವಲಯದಲ್ಲಿ ನಿರಂತರ ರಕ್ತ ಬೇಕಾಗಿರುತ್ತೆ, ಹಾಗಾಗಿ ದಾನ ಮಾಡುವುದರಿಂದ ನಿಮಗೂ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತೊಮ್ಮೆ ಮಹಾಶಿವರಾತ್ರಿ ಎಲ್ಲರಿಗೂ ಈ ದಿನದ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇಲ್ಲಿ ಬಂದಿರುವಂಥ ಭಕ್ತಾದಿಗಳಿಗೆ ನಮ್ಮ ನವೇಶ್ ಶ್ರೀ ನಾಗೇಶ್ ಅವರ ನೇತೃತ್ವದಲ್ಲಿ ಮತ್ತು ನ್ಯಾಷನಲ್ ಮೆಡಿಕೋಸ್ ಆರ್ಗನೈಸೇಷನ್ ಶಿವಮೊಗ್ಗ ಶಾಖೆ ವತಿಯಿಂದ ಇವತ್ತು ಉಚಿತ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಎರಡೂ ಕಾರ್ಯ, ಒಂದು ದೇವರಲ್ಲಿ ಭಕ್ತಿಯನ್ನು ಮೂಡಿಸುವಂಥದ್ದು ಭಕ್ತಾದಿಗಳಿಗೆ, ಅದರ ಜೊತೆಗೆ ಆರೋಗ್ಯದ ಒಂದು ಕಲ್ಪನೆ, ತಪಾಸಣೆ ಜೊತೆಗೆ ರಕ್ತದಾನ ಶಿಬಿರವನ್ನು ಸಹ ಇಲ್ಲಿ ಏರ್ಪಡಿಸಿದ್ದೀವಿ. ಬಂದಿರುವಂಥ ಭಕ್ತಾದಿಗಳು ದೇವರ ಸನ್ನಿಧಿಯಲ್ಲಿ ಮೊರೆ ಹೋಗಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಉಚಿತ ತಪಾಸಣಾ ಶಿಬಿರವನ್ನು ಆಚರಿಸಿದ್ದೀವಿ. ಅದನ್ನೆಲ್ಲ ಉಪಯೋಗ ಮಾಡ್ಕೋಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಈಶ್ವರವನ ಅಬ್ಬಲಗೆರೆ ಶಿವಮೊಗ್ಗ. ಪ್ರತಿ ವರ್ಷದಂತೆ ಈ ಸಲ ಶಿವರಾತ್ರಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಪ್ರಕೃತಿ ಅಂದರೆ ಶಿವ, ಶಿವ ಅಂದರೆ ಪರೋಪಕಾರ, ಶಿವ ಅಂದರೆ ತ್ಯಾಗ ಮತ್ತು ವೈರಾಗ್ಯ, ಶಿವ ಅಂದರೆ ಸರಳತೆ. ಈ ಪಂಚತತ್ವಗಳನ್ನು ನಾವು ಅಳವಡಿಸ್ಕೊಂಡ್ಬಿಟ್ಟು ಶಿವರಾತ್ರಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಾವು ಒಂದು ಹನಿ ರಕ್ತವನ್ನು ದಾನ ಮಾಡಿದರೂ ಕೂಡ ಶಿವನಿಗೆ ಸಲ್ಲುತ್ತೆ ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೀವಿ. ಆಮೇಲೆ ವಿಶೇಷ ಚೇತನದವರಿಗೆ ಆಹಾರದ ಕಿಟ್ಟನ್ನು ವಿತರಣೆ ಮಾಡ್ತಾ ಇದ್ದೀವಿ. ಅಲ್ಲದೆ ಇವತ್ತು ಸಾಯಂಕಾಲ ಸಭಾ ಕಾರ್ಯಕ್ರಮದಲ್ಲಿ ಜಲಪಾತ ಅನ್ನೋ ಒಂದು ಪ್ರಕೃತಿ ಸಂಬಂಧಪಟ್ಟಂತಹ ಒಂದು ಸಿನಿಮಾವನ್ನು ಸಿನಿಮಾದ ನಿರ್ದೇಶಕರು ಮತ್ತು ನಿರ್ಮಾಪಕರು ಬರ್ತಾ ಇದ್ದಾರೆ, ಅವರೊಂದಿಗೆ ಸಂವಾದ ಕಾರ್ಯಕ್ರಮ ಇದೆ. ಅಲ್ಲದೆ ಬೆಳಗ್ಗೆಯಿಂದ ಉಚಿತ ಆರೋಗ್ಯ ತಪಾಸಣೆಯನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಅಲ್ಲದೆ ಬಂದಂಥ ಭಕ್ತರಿಗೆ ಪ್ರಸಾದ ನಿರಂತರ ವ್ಯವಸ್ಥೆಯನ್ನು ಕೂಡ ನಾವಿಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಪ್ರತಿಯೊಬ್ಬರು ಬಂದು ಪ್ರಕೃತಿಯನ್ನು ಆರಾಧಿಸುತ್ತಾ ಶಿವನನ್ನು ಆರಾಧನೆ ಮಾಡ ಪರಿಕಲ್ಪನೆಯಲ್ಲಿ ಇಲ್ಲಿ ಶಿವರಾತ್ರಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಶಿವಮೊಗ್ಗದ ಎಲ್ಲ ಜನರಿಗೆ ಈ ಮೂಲಕ ಕೇಳ್ಕೊಳ್ಳೋದಿಷ್ಟೇ, ಎಲ್ಲರೂ ಬನ್ನಿ, ಪ್ರಕೃತಿಯನ್ನು ಆಸ್ವಾದಿಸಿ, ಪರಮೇಶ್ವರನೊಂದಿಗೆ ಪ್ರಕೃತಿ ಸಂಬಂಧವಾಗಿ ಸಂಕಲ್ಪವನ್ನು ಮಾಡಿ ಅಂತ ಕೇಳ್ಕೊಳ್ತಾ, ಪ್ರತಿಯೊಬ್ಬರು ಬಂದು ತಮ್ಮ ಸ್ವಹಸ್ತದಿಂದ ಅಭಿಷೇಕವನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇದೊಂದು ವಿಶೇಷವಾದ ಕಾರ್ಯಕ್ರಮ, ಎಲ್ಲರೂ ಇದರಲ್ಲಿ ಭಾಗವಹಿಸಿ ಅಂತ.